ಸೀಪ್ ಶಕ್ತಿಯ ಮಹತ್ವ ಮಾಸಿಕ ಹತ್ತು ಸಾವಿರ ರೂಪಾಯಿ ಸೀಪ್ ಹನ್ನೆರಡು ಶೇಕಡಾ ವಾಪಾಸಾತಿಗೆ ಹತ್ತು ಇಪ್ಪತ್ತು ಮತ್ತು ಮೂವತ್ತು ವರ್ಷಗಳ ಹೂಡಿಕೆಯಿಂದ ಏನನ್ನು ಸಂಪಾದಿಸಬಹುದು ಹೂಡಿಕೆಯ ಶಕ್ತಿ ಹೂಡಿಕೆ ಅವಧಿಯು ದೊಡ್ಡ ನಿವೃತ್ತಿ ನಿಧಿಯನ್ನು ಸೃಷ್ಟಿಸಲು ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ ಹೂಡಿಕೆದಾರರು ಕಡಿಮೆ ಮಾಸಿಕ ಮೊತ್ತದಿಂದ ಆರಂಭಿಸಿ ದೀರ್ಘಾವಧಿ ಹೂಡಿಕೆಯನ್ನು ಮುಂದುವರೆಸಿದರೆ ಅವರ ನಿಧಿ ಹೆಚ್ಚು ದೊಡ್ಡದಾಗಬಹುದು ಮಹತ್ವದ ಅಂಶಗಳು ಒಂದು ಹೂಡಿಕೆ ಸಮಯ ಅತಿ ಕಡಿಮೆ ಮೊತ್ತವನ್ನು ಮಾಸಿಕವಾಗಿ ಹೂಡಿಸುತ್ತಾ ದೀರ್ಘಾವಧಿಗೆ ಹೂಡಿಕೆ ಮಾಡಿದರೆ ದೊಡ್ಡ ನಿಧಿ ಸೃಷ್ಟಿಯಾಗುತ್ತದೆ ಎರಡು ಬಡ್ಡಿ ಬಡ್ಡಿಯ ಶಕ್ತಿ ಹೆಚ್ಚಿನ ಸಮಯವಿದ್ದು ಹೂಡಿಕೆ ಹದವಾಗಿ ಬೆಳೆಯುತ್ತದೆ ಹೂಡಿಕೆ ಪರಿಸ್ಥಿತಿಗಳು ಅ ಹತ್ತು ವರ್ಷಗಳ ಕಾಲ ಮಾಸಿಕ ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡುವರು ಮೂವತ್ತು ವರ್ಷಗಳವರೆಗೆ ನಿಧಿಯನ್ನು ಬೆಳೆಯಲು ಬಿಡುತ್ತಾರೆ ಬಿ ಇಪ್ಪತ್ತು ವರ್ಷಗಳ ಕಾಲ ಮಾಸಿಕ ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ಮೂವತ್ತು ವರ್ಷಗಳವರೆಗೆ ನಿಧಿಯನ್ನು ಬೆಳೆಯಲು ಬಿಡುತ್ತಾರೆ ಸಿ ಹತ್ತು ವರ್ಷಗಳ ಕಾಲ ಮಾಸಿಕ ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ಮೂವತ್ತು ವರ್ಷಗಳವರೆಗೆ ನಿಧಿಯನ್ನು ಬೆಳೆಯಲು ಬಿಡುತ್ತಾರೆ ನಿರೀಕ್ಷಿತ ನಿಧಿ ಅ ಮೂವತ್ತು ವರ್ಷಗಳ ನಂತರ ಮೂರು ಕೋಟಿ ಐವತ್ತೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನೂರ ಮೂವತ್ತೆಂಟು ರೂಪಾಯಿ ಸಂಪತ್ತನ್ನು ಸೃಷ್ಟಿಸಬಹುದು ಬಿ ಮೂವತ್ತು ವರ್ಷಗಳ ನಂತರ ಮೂರು ಕೋಟಿ ಹತ್ತು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಅರವತ್ತೆರಡು ರೂಪಾಯಿ ಸಂಪತ್ತನ್ನು ಸೃಷ್ಟಿಸಬಹುದು ಸಿ ಮೂವತ್ತು ವರ್ಷಗಳ ನಂತರ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ನೂರ ಹನ್ನೊಂದು ರೂಪಾಯಿ ಸಂಪತ್ತನ್ನು ಸೃಷ್ಟಿಸಬಹುದು ಹೂಡಿಕೆಯ ಲಾಭ ವ್ಯಕ್ತಿಗಳು ಹೂಡಿಕೆಯಲ್ಲಿ ಹೆಚ್ಚು ಕಾಲ ಉಳಿದರೆ ಕಡಿಮೆ ಮೊತ್ತವನ್ನು ಹೂಡಿಸಿದರೂ ಬಹಳ ದೊಡ್ಡ ನಿಧಿಯನ್ನು ಪಡೆಯಬಹುದು ನಿಮ್ಮ ಹೂಡಿಕೆ ಯೋಜನೆಗಳ ಸಾರಾಂಶವನ್ನು ಮತ್ತು ಉಂಟಾಗುವ ನಿಧಿಯನ್ನು ಕೆಳಗಿನ ಟೇಬಲ್ನಲ್ಲಿ ನೀಡಲಾಗಿದೆ ಯೋಜನೆ ವಿವರಗಳು ಒಂದು ಹೂಡಿಕೆದಾರ ಎ ಹತ್ತು ವರ್ಷಗಳ ಕಾಲ ಮಾಸಿಕ ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ನಂತರದ ಇಪ್ಪತ್ತು ವರ್ಷಗಳಿಗೆ ಅದನ್ನು ಬೆಳೆಯಲು ಬಿಡುತ್ತಾರೆ ಎರಡು ಹೂಡಿಕೆದಾರ ಬಿ ಇಪ್ಪತ್ತು ವರ್ಷಗಳ ಕಾಲ ಮಾಸಿಕ ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ನಂತರದ ಹತ್ತು ವರ್ಷಗಳಿಗೆ ಅದನ್ನು ಬೆಳೆಯಲು ಬಿಡುತ್ತಾರೆ ಮೂರು ಹೂಡಿಕೆದಾರ ಸಿ ಹತ್ತು ವರ್ಷಗಳ ಕಾಲ ಮಾಸಿಕ ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ನಂತರದ ಇಪ್ಪತ್ತು ವರ್ಷಗಳಿಗೆ ಅದನ್ನು ಬೆಳೆಯಲು ಬಿಡ